100% ಬಹಳ ಜನ ಸಂಪರ್ಕದಲ್ಲಿದ್ದಾರೆ। ಯಾಕಂದ್ರೆ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರ ಹತ್ರ ಯಾರು ಹೋತಾರೋ ಡಿಕೆ ಹತ್ರ ಯಾರು ಹೋತಾರೋ ನಮ್ಮ ಹತ್ರ ಎಲ್ಲರೂ ಬಂದೇ ಬರ್ತಾರೆ ಕೆಲಸ ಕಾರ್ಯ ಅಲ್ಲಲ್ಲ ನಾನು ಹೇಳ್ತಿದ್ದೆ ಒಂದೇ ನಿಮಿಷ ಕೆಲಸ ಕಾರ್ಯಕ್ಕೋಸ್ಕರ ನಮ್ಮ ಹತ್ರ ಬಂದೇ ಬರ್ತಾರೆ। ಅವರ ಹತ್ರ ಒಂದ್ಸರಿ ಹೋದ್ರೆ ನಮ್ಮ ಹತ್ರ 10 ಸರಿ ಬರ್ತಾರೆ। 10 ಸರಿ ಬಂದಾಗ ಕೂಡ ಕಾಂಗ್ರೆಸ್ ಅಲ್ಲಿ ಏನೇನು ನಡೀತಾ ಇದೆ ಏನೇನು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಪಾರ್ಶಾಲಿಟಿ ಆಗ್ತಾ ಇದೆ ಗುಂಪುಗಳಾಗ್ತದೆ ಇದೆಲ್ಲವ ನಮ್ಮ ಬಗ್ಗೆ ಚರ್ಚೆನೆ ಮಾಡ್ತಾರೆ। ಅದರಿಂದ ಈಗ ಸಿದ್ದರಾಮಯ್ಯನವರು ಹೇಳಾರೆ ನನ್ನ ಹತ್ರ ಮಾತಾಡಿದ್ದಾರೆ ಆದರೆ ನನ್ನ ಹೆಸರು ಹೇಳಲ್ಲ ಅಂತ, ಹಂಗೆ ನಾನು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ನಾನು ಹೆಸರು ಅವ್ರ ಗಾಳಿಯಲ್ಲಿ ಹೊಡೆದ್ರೆ ನಾನು ಹೊಡಿತೀನಿ ಅವ್ರ ಮೇಲೆ ಹೊಡೆದ್ರೆ ನಾನು ಹೊಡಿತೀನಿ ಅವರು ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾನು ಗಾಳಿ ಗುಂಡು ಅವರು ರಿಯಲ್ ಆಗಿ ಹೊಡೆದ್ರೆ ನಾನು ರಿಯಲ್ ಆಗಿ ಹೇಳ್ತೀನಿ ಅವ್ರು ಯಾವತ್ತು ಹೇಳ್ತಾರೋ ನಾನು ಅವತ್ತು ಹೆಸರುಗಳು ಹೇಳ್ತೀನಿ ಯಾರ್ಯಾರು ನಮ್ಮ ಪಾರ್ಟಿ ಬಂದ್ರೆ ಇದೇ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಅವ್ರನ್ನ ನಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋಣ ಅಂತ ಅಸೆಂಬ್ಲಿ ಫ್ಲೋರ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ರೆಕಾರ್ಡ್ ಅಲ್ಲಿ ಇದೆ। ಅದರಿಂದ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ಲ। ಮತ್ತೆ ಅದೇ ಯಾವ ಮುಖ ಇಟ್ಕೊಂಡು ಮತ್ತೆ ಸಿದ್ದರಾಮಯ್ಯನವರು ನಾನು ಸೇರಿಸ್ಕೊಂತೀನಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗೆಲ್ಲಲ್ಲ ಅನ್ನೋದು ಸ್ಪಷ್ಟವಾಗಿದೆ। ಕಾಂಗ್ರೆಸ್ ಸೋಲಿನ ಭೀತಿಯಿಂದ ಈ ತರ ನಾವು ಪಕ್ಷಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಗೆಲ್ಲೋ ತಾಕತ್ತಿದ್ದಿದೆ ಕಾಂಗ್ರೆಸ್ಗೆ, ಈ ತರ ಸೇರಿಸ್ಕೊಂತೀನಿ ಅಂತ ಹೇಳ್ತಾ ಇರಲ್ಲ, ನಾವೇ ಗೆಲ್ತೀರಿ ನಮ್ಮಲ್ಲಿ ಇರೋರಿಗೆ ಟಿಕೆಟ್ ಕೊಡ್ತೀರಿ ಅಂತ ಹೇಳ್ತಾ ಇದ್ವಿ। ಯಾವಾಗ ಸೋಲಿನ ಭಯ ಬಂದಿದೆಯೋ ಅದಕ್ಕೋಸ್ಕರ ಇವತ್ತು ಹೇಳಿಕೆ ಕೊಡ್ತಾರೆ। ನಾನು ಕಳೆದ ನನಗೆ ಗೊತ್ತಿಲ್ಲ 1.5 ವರ್ಷದಿಂದ ನಾನು ಯಾವುದೇ ಜಿಲ್ಲಾ ಉಸ್ತುವಾರಿ ಇಲ್ಲ, ಯಡಿಯೂರಪ್ಪನವರಿದ್ದಾಗೂ ಇಲ್ಲ, ಬೊಮ್ಮಾಯಿಯವರಿದ್ದಾಗೂ ಇಲ್ಲ। ಈಗಾಗಲೇ MTB ಅವರು ಬೆಂಗಳೂರು ಗ್ರಾಮಾಂತರ ಬೇಕು ಅಂದಾಗ ನಾನು ಬಿಟ್ಕೊಟ್ಟಿದ್ದೆ, ಮತ್ತೆ ಮಂತ್ರಿಮಂಡಲ ವಿಸ್ತರಣೆ ಇದೆ, ಮತ್ತೆ 4 ಹೊಸ ಮಂತ್ರಿಗಳು ಆಗ್ತಾರೆ, ಇವೆಲ್ಲವನ್ನ ದೃಷ್ಟಿಯಲ್ಲಿಟ್ಕೊಂಡು ಸೊ ನಾನು ಈಗಾಗಲೇ ಕಳೆದ 1.5 ವರ್ಷದಿಂದ ಮಂತ್ರಿಯಾಗಿ ಜಿಲ್ಲಾ ಮಂತ್ರಿಯಾಗಿ ನನ್ನ ಕೆಲಸ ಇಲ್ಲ। ನನ್ನ ಕಂದಾಯ ಇಲಾಖೆಯಲ್ಲಿ ಕೆಲಸ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕೋವಿಡ್ ಬರ್ತೈತೆ, ಫ್ಲಡ್ ಬರ್ತೈತೆ, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ನನ್ನ ಜೊತೆ ಸಂಪರ್ಕ ಮಾಡಿ ಮಾತಾಡಿದ್ದಾರೆ। ಇದರಲ್ಲಿ ಯಾವುದೇ ರೀತಿಯಾದಂಥ ಕೋಪ ತಾಪ ಯಾರ ಮಂತ್ರಿಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ। ನಾವೆಲ್ಲರೂ ಬೊಮ್ಮಾಯಿ ನೇತೃತ್ವದ ಸರ್ಕಾರಕ್ಕೆ ಪೂರ್ಣ ಬೆಂಬಲ ಕೊಟ್ಟಿದ್ದೀರಿ, ಸಂತೋಷದಿಂದ ಕೊಟ್ಟಿದ್ದೀರಿ, ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ। ನಾನು ಕಳೆದ 1.5 ವರ್ಷದಿಂದನೂ ಜಿಲ್ಲಾ ಮಂತ್ರಿ ಇಲ್ಲ, ಯಡಿಯೂರಪ್ಪನವ್ರ ಕಾಲದಲ್ಲೂ ಇಲ್ಲ, ಬೊಮ್ಮಾಯಿ ಕಾಲದಲ್ಲೂ ಇಲ್ಲ। ಧನ್ಯವಾದ।